ಸರ್ 14 ಮಾಡೆಲ್ ಶಿಫ್ಟ್ ZX ನಿಮ್ಗೆ ಪೂರ್ತಿ ಕರ್ನಾಟಕನಲ್ಲಿ ಸಿಗಲ್ಲ, ಜೀರೋ ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ತೀನಿ ನಿಮ್ ವೀಕ್ಷಕರ. ಇಟಿಕ 13 ಮಾಡೆಲ್ 7 ಸೀಟರ್ ಜೀರೋ ಡೌನ್ ಪೇಮೆಂಟ್ ZX, ಇಗ್ನಿಶ್ ಫುಲ್ಲಿ ಟಾಪ್ ಎಂಡ್ ಪುಷ್ ಬಟನ್, 19 ಮಾಡೆಲ್ ಸಿಂಗಲ್ ಓನರ್ ಬರೀ ಜೀರೋ ಡೌನ್ ಪೇಮೆಂಟ್ಗೆ ನಿಮ್ ವೀಕ್ಷಕರಿಗೆ. 20 ಡ್ರೈವರ್ ಸಿಂಗಲ್ ಓನರ್ ಟಾಪ್ ಎಂಡ್ ಬರೀ ಜೀರೋ ಡೌನ್ ಪೇಮೆಂಟ್. ಶಿಫ್ಟ್ ಇಸರ್ ಸರ್ ಸಿಂಗಲ್ ಓನರ್ 14 ಮಾಡೆಲ್ ಜೀರೋ ಡೌನ್ ಪೇಮೆಂಟ್ಗೆ ಮಾಡಿಸ್ಕೊಡ್ತೀನಿ. 20 ಟಾಪ್ ಎಂಡ್ ಕ್ವಿಡ್ ಜೀರೋ ಡೌನ್ ಪೇಮೆಂಟ್ಗೆ ಮಾಡಿಸ್ಕೊಡ್ತೀನಿ. ನಮಸ್ಕಾರ ಎಲ್ಲರಿಗೆ, ನಾನು ನಿಮ್ಮ ಅರ್ಬಾಜ್ ಮಾತಾಡ್ತಾ ಇದ್ದೀನಿ ಕ್ವಾಲಿಟಿ ಕಾರ್ ಜೋನ್ ಬ್ಯಾಂಗ್ಳೂರಿಂದ. ಗಣೇಶ ಹಬ್ಬ ಪ್ರಯುಕ್ತ RC ಟ್ರಾನ್ಸ್ಫರ್ ಅಂಡ್ ಆಫೀಸ್ ಕಮಿಷನ್ ಫ್ರೀ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೆ ಒಳ್ಳೆ ಗಾಡಿ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಮತ್ತೆ ಕಮ್ಮಿ ಪ್ರೈಸ್ ನಲ್ಲಿ ಮಾಡ್ಕೊಡ್ತೀನಿ. ಈ ಸರಿ ವಿಡಿಯೋನಲ್ಲಿ ಮೊದಲೇ ಗಾಡಿ ಸ್ಯಾಂಟ್ರೋ ಜಿಂಕ್ 2007 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಜಿಂಕ್ ವಿತ್ ಡ್ಯುಯಲ್ ಪವರ್ ವಿಂಡೋ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ AC ಬ್ಯಾಕ್ ಡಿಫಾಗರ್ ಫಾಗ್ ಲ್ಯಾಂಪ್ ಆ್ಯಂಡ್ ನಿಮಗೆ ಗಾಡಿ ಬನ್ನಿ ಪೆಟ್ರೋಲ್ ಗಾಡಿ ಇರುತ್ತೆ. ಮೈಲೇಜ್ ನೋಡಿದೆ ಅಂದರೆ 20 ಖಂಡಿತ ಸಿಗುತ್ತೆ. ಒಂದು 3,500-4,000 ಸರ್ವಿಸ್ ಆಗೋದು ಗಾಡಿ. ನಿಮ್ಮ ವೀಕ್ಷಕರಿಗೆ ಫೈನಲ್ ಪ್ರೈಸ್ ಬನ್ನಿ ಬರೀ 1.5 ಲಕ್ಷ ಮಾಡಿಸ್ಕೊಡ್ತೀನಿ ಸರ್, 1,50,000. ಆ್ಯಂಡ್ FCV ಎಲ್ಲ ಅಪ್ಡೇಟ್ ಇದೆ ಸರ್ ಗಾಡಿನಲ್ಲಿ, ನಿಮಗೆ ಏನು ಚಿಂತೆ ತಗೊಳ್ಳೋಕ್ಕೆ ಏನಿಲ್ಲ. ಗಾಡಿ ಬನ್ನಿ, ರನ್ನಿಂಗ್ ಕಂಡೀಷನ್ನಲ್ಲಿ ಇದೆ, ಬರೀ ತೊಗೊಂಡು ಓಡಿಸ್ಬೇಕು. ಹೌದು ಸರ್. ಓಕೆ, ನೆಕ್ಸ್ಟ್ ಗಾಡಿ ಬಂದಿವಿ ಅದರ ಥರ ಇದೆ. ಸ್ಯಾಂಟ್ರೋ ಅಪ್ಗ್ರೇಡ್ ವರ್ಜನ್ ನೀವು ಅಂದ್ಕೊಳ್ಬೇಕು, ಆ ಥರ ಗಾಡಿ 2014 ಮಾಡೆಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಪ್ಲಸ್. ಓಕೆ, ಸೊ ಗಾಡಿನಲ್ಲಿ ಪವರ್ ವಿಂಡೋ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ AC ಸಿಗುತ್ತೆ. 14 ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ. ಜೀರೋ ಡೌನ್ ಪೇಮೆಂಟ್ಗೆ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರ 2014 ಮಾಡೆಲ್ ಮ್ಯಾಗ್ನಾ ಪ್ಲಸ್ ನಿಮ್ಮ ವೀಕ್ಷಕರಿಗೆ ಬರೀ 235,000 ಪೂರ್ತಿ ಚಾಲೆಂಜ್ ಮಾಡ್ತೀನಿ. ಕರ್ನಾಟಕ ಪ್ರೈಸ್ ಇದ್ದು ಆಚೆ ಗಾಡಿ ಇಲ್ಲ, ಪ್ಯೂರ್ ಕರ್ನಾಟಕ ಗಾಡಿ. 2,35,000 ಮಾಡಿಸ್ಕೊಡ್ತಾ ಇದ್ದೀನಿ. 14 ಮಾಡೆಲ್ ಇಯಾನ್ ಮ್ಯಾಗ್ನಾ ಪ್ಲಸ್, 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಮ್ಯಾಗ್ನಾ ವೇರಿಯಂಟು ಬರೀ 235,000 ಬಗ್ಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವೆಹಿಕಲ್ ಬಂದು ನಿಮ್ಗೆ ಯಾಕೆ ನೋಡ್ತಾ ಇದ್ದೀರಲ್ಲ, ರೆನಾಲ್ಡ್ ಕ್ವಿಡ್ ಡಿಟೇಲ್ ಸರ್. ಸರ್ 2020 ಮಾಡೆಲ್ ಸಿಂಗಲ್ ಓನರ್ ಲೇಡಿ ಡ್ರಿವನ್ ಆಟೋಮ್ಯಾಟಿಕ್ ಫುಲ್ಲಿ ಟಾಪ್ ಎಂಡ್ ವಿತ್ 4-ಡೋರ್ ಏರ್ ಬ್ಯಾ 4-ಡೋರ್ ಪವರ್ ವಿಂಡೋ ಡ್ಯುವೆಲ್ ಏರ್ ಬ್ಯಾಗ್ ಸ್ಕ್ರೀನ್ ಟಚ್ ಸಿಸ್ಟಮ್ ಬ್ಲೂಟೂತ್ ಫ್ರಂಟ್ ಫಾಗ್ ಲ್ಯಾಂಪ್ ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಗಾಡಿನಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿನಲ್ಲಿ. 1 ರೂಪಾಯಿ ಖರ್ಚಿಲ್ಲ ಸರ್ ಗಾಡಿನಲ್ಲಿ. ಆ ಥರ ಗಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ವೀಕ್ಷಕರಿಗೆ ಬರೀ 3,85,000 ಚಾಲೆಂಜಿಂಗ್ 20 ಮಾಡೆಲ್ 2020 ಮಾಡೆಲ್ ಕೊಡ್ತಾ ಇದ್ದೀನಿ. ಇದೂ ಜೀರೋ ಡೌನ್ ಪೇಮೆಂಟ್ ಖಂಡಿತ ಸರ್, ಇದೂ ಜೀರೋ ಡೌನ್ ಪೇಮೆಂಟ್. ಓಕೆ, ಹಾಗೆ ನಿಮ್ಮ ಹತ್ರ ಒಂದು ಎಲೆಂಟ್ರಾ ಕೂಡ ಇರುತ್ತೆ ಸರ್, ಇದು ಯಾವ್ದು ಇದು ಮಾಡೆಲ್ ಏನು? ಸರ್ 2014 ಮಾಡೆಲ್ ಸಿಂಗಲ್ ಓನರ್ ವಿತ್ ಏರ್ ಬ್ಯಾಗ್ಸ್ 4-ಡೋರ್ ಪವರ್ ವಿಂಡೋ ಪ್ಯಾಸೆಂಜರ್ಗೆ ರೇರ್ AC ಕೂಡ ಸಿಗುತ್ತೆ. 1.6 liter 6-gear ಬಾಕ್ಸ್ ಸ್ಪೀಡ್ ಆ್ಯಂಡ್ ರೇರ್ AC ಡ್ಯುವೆಲ್ ಏರ್ ಬ್ಯಾಗ್ ಆಟೋ ಕ್ಲೋಸರ್ ಮಿರರ್ ಪುಷ್ ಬಟನ್ ಸೆಟ್ ಸಿಗುತ್ತೆ ಗಾಡಿನಲ್ಲಿ. ಆ್ಯಂಡ್ ಬ್ಯಾಕ್ ಡಿಫಾಗರ್ ಫ್ರಂಟ್ ಫಾಗ್ ಲ್ಯಾಂಪ್ ಫುಲ್ಲಿ ಪ್ರತಿಯೊಂದು ಆಪ್ಷನ್ ಇದೆ ಗಾಡಿನಲ್ಲಿ. ಸಿಂಗಲ್ ಓನರ್ ಗಾಡಿ ನಿಮ್ಮ ವೀಕ್ಷಕರಿಗೆ ಬರೀ 5,50,000 5,50,000 ಮುಗಿಸ್ಕೊಡ್ತೀನಿ ಸರ್ ನಿಮ್ಮ ವೀಕ್ಷಕರಿಗೆ. ಡೀಸೆಲ್ ಗಾಡಿ? ಹೌದು, ಪೆಟ್ರೋಲ್ ಗಾಡಿ. ನಿಮ್ಮ ಹತ್ರ ನೆಕ್ಸ್ಟ್ ಗಾಡಿ ಬಂದು ಸುಜುಕಿ ಡಿಸೈರ್ ಇರುತ್ತೆ ಸರ್, ವೈಟ್ ಕಲರ್ ಅಲ್ಲಿ, ಏನ್ ಡೀಟೇಲ್ಸ್? 2014 ಮಾಡೆಲ್ ಸೆಕೆಂಡ್ ಓನರ್ VXI ಪೆಟ್ರೋಲ್ ಇಂಜಿನ್ನ ನಿಮ್ಮ ವೀಕ್ಷಕರಿಗೆ 4,50,000 ಮಾಡಿಸ್ಕೊಡ್ತೀನಿ. ಪೂರ್ತಿ ಮಾರ್ಕೆಟ್ನಲ್ಲಿ ಸಿಗಲ್ಲ ಶಿಫ್ಟ್ ಡಿಸೈರ್ 14 ಮಾಡೆಲ್. ಫ್ಯೂಚರ್ ವೈಸ್ ನೋಡಿದೆ ಅಂದರೆ 4-ಡೋರ್ ಪವರ್ ವಿಂಡೋ ಡಿಫಾಗರ್ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ AC ಆ್ಯಂಡ್ ಬ್ಯಾಕ್ ಡಿಫಾಗರ್ ಫ್ರಂಟ್ ಫಾಗ್ ಲ್ಯಾಂಪ್. ಸರ್ 14 ಮಾಡೆಲ್ 4,500 ಪೂರ್ತಿ ಮಾರ್ಕೆಟ್ಗೆ ಚಾಲೆಂಜ್ ಮಾಡ್ಕೊಡ್ತಿದ್ದೀನಿ. ಈ ಪ್ರೈಸ್ಗೆ ಯಾರೂ ಸಿ ಕೊಡಲ್ಲ ಸರ್ ನಿಮಗೆ. ಓಕೆ, ಜೀರೋ ಡೌನ್ ಪೇಮೆಂಟ್ ಇದೆ, ಜೀರೋ ಡೌನ್ ಪೇಮೆಂಟ್ ಮಾಡಿಸ್ಕೊಡ್ತೀನಿ. ಓಕೆ, ಹಾಗೆ ಒಂದು ಮಾರುತಿ ಸುಜುಕಿ ಇಗ್ನಿಸ್ ಲೇಟೆಸ್ಟ್ ವೇರಿಯಂಟ್, 2019 ಮಾಡೆಲ್ ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್ ಸರ್, ಪುಷ್ ಬಟನ್ ಪ್ಲಸ್ ಟಾಕಿಂಗ್ ವರ್ಜನ್. ಓಕೆ, ಆ್ಯಂಡ್ ಗಾಡಿನಲ್ಲಿ ಆಟೋ ಕ್ಲೋಸರ್ ಮಿರರ್ ಸಿಗುತ್ತೆ, ಫ್ರಂಟ್ ಫಾಗ್ ಲ್ಯಾಂಪ್ ಸಿಗುತ್ತೆ, ಸ್ಕ್ರೀನ್ ಟಚ್ ಸಿಸ್ಟಮ್ ಸಿಗುತ್ತೆ, ಬ್ಯಾಕ್ ಡಿಫಾಗರ್ ಸಿಗುತ್ತೆ, ಮತ್ತೆ ವೈಫರ್ ಸಿಗುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿರರ್, 4-ಡೋರ್ ಪವರ್ ವಿಂಡೋ, ಸೈಡ್ ಮಿರರ್ ಕಂಟ್ರೋಲ್, ಚೈಲ್ಡ್ ಲಾಕ್, ಸೆಂಟರ್ ಲಾಕ್, ರಿಮೋಟ್ಲೆಸ್ ಕೀ ಎಲ್ಲ ಇದೆ, ಪ್ರತಿಯೊಂದು ಇದೆ ಸರ್. ಸ್ಪಾಯ್ಲರ್ ಇದೆ, ಫುಲ್ಲಿ ಟಾಪ್ ಎಂಡ್ ಗಾಡಿ, LED ಹೆಡ್ ಲ್ಯಾಂಪ್ಸ್ ಬರುತ್ತೆ ಗಾಡಿನಲ್ಲಿ, ಎಲ್ಲ ಥರ ಫ್ಯೂಚರ್ ಇದೆ ಸರ್, ಒಂದು ಫ್ಯೂಚರ್ ಮಿಸ್ ಆಗಿಲ್ಲ ಗಾಡಿನಲ್ಲಿ. ನಿಮ್ಮ ವೀಕ್ಷಕರಿಗೆ ಸರ್ ಚಾಲೆಂಜ್ ಮಾಡಿಕೊಡ್ತಾ ಇದ್ದೀನಿ, 5,10,000 19 ಮಾಡೆಲ್ ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್ ಕೊಡ್ತಾ ಇದ್ದೀನಿ. ಓಕೆ, ಜೀರೋ ಡೌನ್ ಪೇಮೆಂಟ್? ಖಂಡಿತ ಸರ್, ಜೀರೋ 1 ರೂಪಾಯಿ ತೊಗೊಂಡು ಬಂದ್ಬೇಡಿ, ಜೀರೋ ಡೌನ್ ಪೇಮೆಂಟ್ಗೆ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಹಾಗೆ ನಿಮ್ಮ ಹತ್ರ ಒಂದು ರೆನಾಲ್ಡ್ ಟ್ರೈಬರು ಕೂಡ ಇರುತ್ತೆ, ಏನು ಮಾಡೆಲ್ ಇದು? ಸರ್ 2020 ಮಾಡೆಲ್ ಸಿಂಗಲ್ ಓನರ್ ಬರೀ 56,000 ಕಂಪ್ನಿಯಿಂದ ರೆಕಾರ್ಡೆಡ್ ಓಡಿದೆ. ಸರ್ವಿಸ್ ಹಿಸ್ಟ್ರಿ ಫಸ್ಟ್ ಕೊಡ್ತೀನಿ, ಆಮೇಲೆ ಗಾಡಿ ಕೊಡ್ತೀನಿ. 56,000 ಮಾತ್ರ ಓಡಿದೆ? ಹೌದು ಸರ್, ಸಿಂಗಲ್ ಓನರ್ ಗಾಡಿ. 8 ಸೀಟರ್ ಅಲ್ಲ ಇದು? 8 ಸೀಟರ್, ಡ್ಯುಯಲ್ ಏರ್ ಬ್ಯಾಗ್ ಇದೆ,
ABS ಇದೆ, ಸ್ಕ್ರೀನ್ ಟೆಸ್ಟ್ ಸಿಸ್ಟಮ್ ಇದೆ, ಬ್ಯಾಕ್ ಡಿಫಾಗರ್ ಇದೆ, ಮತ್ತು ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಫ್ರಂಟ್ ಫಾಗ್ ಲ್ಯಾಂಪ್ ಬರುತ್ತೆ, ಗಾಡಿ ಬನ್ನಿ 8 ಸೀಟರ್, ಹಿಂದೆ ಹಿಂದೆ ಪ್ಯಾಸೆಂಜರ್ ಇರೋದು ಅವ್ರಿಗೇನೆ ಎ ಸಿ ಸಿಗತ್ತೆ, ರೇರ್ ಎ ಸಿ ಇದೆ, ಗಾಡಿ ಮಾತ್ರ ತುಂಬ ಒಳ್ಳೆ ಇದೆ, ಸಿಂಗಲ್ ಓನರ್ ಗಾಡಿ, ಬರೀ 5,99,000 ಮುಗಿಸ್ಕೊಡ್ತೀನಿ. ಇದಕ್ಕೆ ಲೋನ್ ಎಷ್ಟು ಆಗುತ್ತೆ ಸರ್? ಪೂರ್ತಿ ಆಗುತ್ತೆ, ಫುಲ್ ಲೋನ್ ಆಗ್ಬಿಡುತ್ತೆ. ಹೌದು ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಆಗುತ್ತೆ, ಇಲ್ಲ ಅಂದ್ರೆ ಪ್ರೊಫೈಲ್ ಹಿಂದೆ ಮುಂದೆ ಇದ್ರೇನೆ ಜಾಸ್ತಿ ಡೌನ್ ಪೇಮೆಂಟ್ ತಗೊಳ್ಳಲ್ಲ, ಬರೀ 20,000-30,000 ಕೊಟ್ಟೋಗಿ ಸರ್ ಸಾಕು. ಓಕೆ, ಹಾಗೆ ನಿಮ್ಮ ಹತ್ರ ಒಂದು ಮಿನಿ ಇನೋವಾ ಇದೀ ಗಾಡಿ, ಈ ಗಾಡಿ ಬಂದು ಆ್ಯಕ್ಚುಲಿ ನಿಮಗೆ ಮಿನಿ ಇನೋವಾ ಅಂತ ನಾನು ಹೇಳ್ತೀನಿ. ಈ ಗಾಡಿ ಬಂದು ನಿಮಗೆ ಒಂದು ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿ, ಒಂದು 4 ಜನ 5 ಜನ ದೊಡ್ಡವರು, ಒಂದು 2-3 ಜನ ಮಕ್ಕಳು ಇರ್ತಾರಲ್ಲ, ಸೊ ಅವ್ರಿಗೋಸ್ಕರ ಈ ಗಾಡಿ ತುಂಬಾ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ, ಮತ್ತು ಒಳ್ಳೆ ಗಾಡಿ. ಈ ಗಾಡಿ ಬಂದು ನಿಮಗೆ ಡ್ಯಾಟ್ಸನ್ ಗೋ ಪ್ಲಸ್ ಅಂತ ಗಾಡಿ ನೋಡ್ತಾ ಇದ್ದೀರಲ್ಲ, ಈ ಗಾಡಿಗೆ ನನ್ನ ಹೆಸರು ಇಟ್ಟಿರೋದು ಮಿನಿ ಇನೋವಾ ಅಂತ. ಏನ್ ಮಟೀರಿಯಲ್ ಸರ್? 15 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ನ ವಿತ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ರಿವರ್ಸ್ ಕ್ಯಾಮ್ರಾ, ಎ ಸಿ ಆ್ಯಂಡ್ ರಿಮೋಟ್ ಕೀ ಸಿಗತ್ತೆ, ಸೆಂಟರ್ ಲಾಕಿಂಗ್ ಜೊತೆ ರಿಮೋಟ್ ಕೀ, ಚೈಲ್ಡ್ ಲಾಕಿಂಗ್ ಇರುತ್ತೆ ಗಾಡಿನಲ್ಲಿ, ಫ್ರಂಟ್ ಫಾಗ್ ಲ್ಯಾಂಪ್ ಇರುತ್ತೆ. ನಿಮಗೆ ಗಾಡಿ ಮಾತ್ರ ನಿಮಗೆ ಸರ್ ಈ ಗಾಡಿನಲ್ಲಿ 20 ಮೈಲೇಜ್ ಸಿಗುತ್ತೆ ಸರ್ ಪೆಟ್ರೋಲ್ನಲ್ಲಿ, ಖಂಡಿತ ನಿಮಗೆ 20 ಹೈವೇನಲ್ಲಿ ಮಿಸ್ ಇಲ್ಲ, 15 ಸಿಟಿನಲ್ಲಿ ಇರುತ್ತೆ. ಒಂದು ಕಮ್ಮಿ ಪ್ರೈಸ್ನಲ್ಲಿ, ಒಂದು ಕಮ್ಮಿ ಬೆಲೆಯಲ್ಲಿ ನಿಮಗೆ ಗಾಡಿ 7 ಸೀಟರ್ ಸಿಗೋದು ಮಾರ್ಕೆಟ್ನಲ್ಲಿ ತುಂಬ ಕಷ್ಟ ಆಗಿದೆ. ಓಕೆ, ಸೊ ನಾವು ಪ್ರೈಸ್ ಚಾಲೆಂಜಿಂಗ್ ಇರೋದ್ಗೋಸ್ಕರ, ಹಬ್ಬ ಇರೋದ್ಗೋಸ್ಕರ ನಿಮಗೆ ಪ್ರೈಸ್ ಒಳ್ಳೆ ಪ್ರೈಸ್ ಮಾಡಿಕೊಡ್ತೀನಿ ಸರ್. 2,80,000 ಚಾಲೆಂಜಿಂಗ್ ಪ್ರೈಸ್ ಮಾರ್ಕೆಟ್ನಲ್ಲಿ, 7 ಸೀಟರ್ ಕೊಡಲ್ಲ, ನಾವು ಕೊಡ್ತಾ ಇದ್ದೀನಿ 280. ಓಕೆ ಸೂಪರ್. ಹಾಗೆ ನಿಮ್ಮ ಹತ್ರ ಒಂದು ಶೌಲೆಟ್ ಕ್ರೂಸು ಕೂಡ ಇರುತ್ತೆ, ಯೂಶಲಿ ಕ್ರೂಸ್ ಸಿಗ್ತಾ ಇಲ್ಲ, ಭಾಳ ಅಪರೂಪ ಆಗೋಗಿದೆ. ಏನು ಡೀಟೇಲ್ ಸರ್ ಇದು? ಸರ್ ಫುಲ್ಲಿ ಡಿಮ್ಯಾಂಡ್ ಇದೆ ಗಾಡಿಗೆ, ಸನ್ ರೂಫ್ ಗಾಡಿ, ಕ್ರೂಸ್, ಮತ್ತು ಕ್ರೂಸ್ ಅಂದರೆ ಒಂದು ಲಕ್ಸುರಿ ಸೆಡಾನ್ ಗಾಡಿ ಸರ್ ಇದು. ಗಾಡಿನಲ್ಲಿ ಎಲ್ಲ ಥರ ಫೀಚರ್ಸ್ ಇರುತ್ತೆ, ಸನ್ ರೂಫ್ ಇಲ್ಲಿ, ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ, ಆ್ಯಂಡ್ ಸೀಟ್ ನೋಡಿದೆ ಅಂದರೆ ಕಂಪ್ನಿಯಿಂದಲೇ ಸ್ಪೋರ್ಟಿ ಸೀಟ್ ಕೊಟ್ಟಿದ್ದಾರೆ ನಿಮಗೆ. ಒಂದು ನೀವು ಓಡಿಸೋಕ್ಕೆ ಟೈಮ್ನಲ್ಲಿ ಒಂದು ಸ್ಪೋರ್ಟ್ಸ್ ಗಾಡಿ ಓಡಿಸೋ ಥರ ಫೀಲ್ ಬರುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಸಿಗುತ್ತೆ, ಸೇಫ್ಟಿ ವೈಸ್ ನೋಡಿದೆ ಅಂದರೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರೂಫ್, ಸನ್ ರೂಫ್, ಪುಷ್ ಬಟನ್, ಬ್ಯಾಕ್ ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಎಲ್ಲ ಥರ ಫೀಚರ್ಸ್ ಸಿಗುತ್ತೆ. ಬರೀ ನಿಮ್ಮ ವೀಕ್ಷಕರಿಗೆ 3,80,000 12 ಮಾಡೆಲ್ LTZ ಕ್ರೂಸ್ ಕೊಡ್ತಾ ಇದ್ದೀನಿ ಸನ್ ರೂಫ್ದು. ಓಕೆ ಸರ್, ಹಾಗೆ ನಿಮ್ಮ ಹತ್ರ ಮತ್ತೆ ಒಂದು ಗಾಡಿ ಇರುತ್ತೆ SX4 ಮಾರುತಿ ಶಿಫ್ಟ್ ಡಿಸೈರ್ ಹುಡ್ತಾ ಹೊರ್ತಾರೆ, ಸೊ ಅವ್ರಿಗೆ ಕಮ್ಮಿ ಬೆಲೆಯಲ್ಲಿ ಸಿಗಲ್ಲ ಶಿಫ್ಟ್ ಡಿಸೈರ್. ಅವ್ರಿಗೆ ZX ಟಾಪ್ ಎಂಡ್ ವೇರಿಯಂಟ್ ತೊಗೊಂಡು ಬಂದಿದ್ದೀನಿ. ಡ್ಯುಯಲ್ ಏರ್ ಬ್ಯಾಗ್, ಅಲೋ ವಿತ್ ಡಿಫಾಗರ್, ವೈಫರ್ ಎಲ್ಲ ಸಿಗತ್ತೆ, ಎ ಸಿ, ಮತ್ತು ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸ್, ಮ್ಯಾಗ್ ವೀಲ್ ಎಲ್ಲ ಸಿಗತ್ತೆ. 2010 ಮಾಡೆಲ್ ಬರೀ 2,00,000 ಮಾಡ್ಕೊಡ್ತೀನಿ ಸರ್. ಬರೀ 2,00,000 ರೂಪಾಯಿ, ಬರೀ 2,00,000 10 ಮಾಡೆಲ್ ಕೊಡ್ತಾ ಇದ್ದೀನಿ ZX5. ಓಕೆ ಸೂಪರ್ ಪ್ರೈಸ್. ಹಾಗೆ ಡ್ಯಾಟ್ಸನ್ ರೆಡಿ ಗೋ ಕೂಡ ಇರುತ್ತೆ ಸರ್. 17 ಮಾಡೆಲ್ 35,000 ಕಂಪ್ನಿಯಿಂದ ಓಡಿದೆ, ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಸ್ಯಾಂಟೋನಲ್ಲಿ ಲೇಟೆಸ್ಟ್ ವರ್ಜನ್ ಹುಡುಕ್ತಾ ಇರ್ತಾರೆ, FC ತೊಂದರೆ, ಇದು ತೊಂದರೆ, ಆ ಥರ ಏನಿಲ್ಲ. 17 ಮಾಡೆಲ್ ಲೇಟೆಸ್ಟ್ ಕೊಡ್ತಾ ಇದ್ದೀನಿ, ಸಿಂಗಲ್ ಓನರ್ ಮಾತ್ರ ಕೊಡ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಗಾಡಿನಲ್ಲಿ ಬ್ಲೂಟೂತ್ ಸಿಸ್ಟಮ್ ಇಲ್ಲಿ, ಪವರ್ ವಿಂಡೋ ಇಲ್ಲಿ, ಪವರ್ ಸ್ಟೇರಿಂಗ್ ಇಲ್ಲಿ, ಆ್ಯಂಡ್ 8 ಸಿಲಿಂಡರ್ 8 CC ಇಂಜಿನ್ ಇಲ್ಲ ಸರ್ ನಿಮಗೆ, 800 ಇಂಜಿನ್ ಬರೋದು ಇದು. ನಿಮಗೆ ಮೈಲೇಜ್ ನೋಡಿದಂದ್ರೆ 21-22 ಸಿಗುತ್ತೆ, 15-16 ನಿಮಗೆ ಸಿಟಿನಲ್ಲಿ ಸಿಗುತ್ತೆ. ಪ್ರೈಸಿಂಗ್ ನಿಮಗೆ ಫೈನಲ್ 2,35,000 ಮಾಡಿಸ್ಕೊಡ್ತೀನಿ. ಒಂದು SX4 ಡೀಸೆಲ್ ಕೂಡ ಇರುತ್ತೆ ಸರ್. VDI ಶಿಫ್ಟ್ ಹುಡ್ತಾ ಇರ್ತಾರೆ, ಅವ್ರಿಗೆ VDI SX4 ಬಂದು ತೊಗೊಂಡು ಬಂದಿದ್ದೀನಿ. ಶಿಫ್ಟೇ ಇದು ಒಂಥರ ನೋಡಿದಂದ್ರೆ ನೀವು, 2012 ಮಾಡೆಲ್ ಸೆಕೆಂಡ್ ಓನರ್ VDI. ಬರೀ ನಿಮ್ಮ ವೀಕ್ಷಕರಿಗೆ 2,70,000 4 ಡೋರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ, ಡಿಫಾಗರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಫುಲ್ ಲೋಡೆಡ್ ಬರ್ತದೆ, ಫುಲ್ ಲೋಡೆಡ್ ಡೀಸೆಲ್ ಗಾಡಿ ಬೇರೆ. ಹೌದು ಸರ್. ಸೊ ಹಾಗೆ ನಿಮ್ಮ ಹತ್ರ ಒಂದು ಫೋರ್ಡ್ ಫಿಯೆಸ್ಟಾ ಬೇರೆ ಇದೆ ಸರ್. 10 ಮಾಡೆಲ್ ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್, ಸ್ಕ್ರೀನ್ ಟೆಸ್ಟ್ ಸಿಸ್ಟಮ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಗುತ್ತೆ. 20 ಮೈಲೇಜ್ ಸಿಗುತ್ತೆ ಡೀಸೆಲ್ ಗಾಡಿ, ಬರೀ 1,70,000 ಮಾಡಿಸ್ಕೊಡ್ತೀನಿ. ಅದು ಬೇಡ ಸರ್ ನಿಮಗೆ, ಶಿಫ್ಟ್ ಡೀಸೆಲ್ ಕಮ್ಮಿ ಬೆಳೆಯಲ್ಲಿ, ಇನ್ನೂ ಕಮ್ಮಿನಲ್ಲಿ ಬೇಕು ನಿಮಗೆ. ಬರೀ 2,70,000 11 ಮಾಡೆಲ್ ಶಿಫ್ಟ್ ಡೀಸೆಲ್ ಚಾಲೆಂಜಿಂಗ್ ಮಾಡಿಕೊಡ್ತಾ ಇದ್ದೀನಿ ಸರ್. ಈ ಪ್ರೈಸ್ಗೆ ಸಿಗ್ರೆ ಅಂದರೆ ನಮಗೆ ಹೇಳಿ ಸರ್. ಓಕೆ, ಏನು ಮಾಡಲ್ ಇದೆ? 2014 ಮಾಡೆಲ್, 11 ಮಾಡೆಲ್ ಸೆಕೆಂಡ್ ಓನರ್, VXI 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಎ ಸಿ ಎಲ್ಲ ಬರುತ್ತೆ. ಏನು ರೇಟ್ ಅಂದರೆ ಸರ್? ಬರೀ 2,70,000 ನಿಮ್ಮ 2,70,000 ರೂಪಾಯಿ 2011 ಮಾಡೆಲ್ ಗಾಡಿ ಬರ್ತಾ ಇದ್ದೀರಾ. ಸೊ ಶಿಫ್ಟ್ ನೋಡ್ತಾ ಇರ್ತೀರಾ, 11 ಮಾಡೆಲ್ ನಿಮಗೆ 2.5-3 ಲಕ್ಷ ಇರುತ್ತೆ ಸರ್. 3 ಲಕ್ಷ ಗಾಡಿ ನಿಮಗೆ, ಶಿಫ್ಟ್ ಇಂಜಿನ್ ಸಿಗೋದು ಗಾಡಿ, ಫಿಯೆಟ್ ಪುಂಟು ಡೀಸೆಲ್ನಲ್ಲಿ ಕೊಡ್ತಾ ಇದ್ದೀನಿ.
21 ಮೈಲೇಜ್ ಸಿಗ್ಲೇಬೇಕು, ಹೈವೇನಲ್ಲಿ 15 ನಿಮಗೆ ಸಿಟಿನಲ್ಲಿ ಸಿಗಬೇಕು. ಆ ಥರ ಗಾಡಿ ಬರೀ 1.70 ಮಾಡಿಸ್ಕೊಡ್ತಾ ಇದ್ದೀನಿ ಸರ್. ಸೀಟ್ ಪುಂಟು ಡೀಸಲ್ಲು 1,70,000 ಚಾಲೆಂಜಿಂಗ್ ಪ್ರೈಸ್. ಅದು ಬೇಡ ನಿಮಗೆ, ಹೋಂಡಾ ಸಿಟಿ ಒಂದು ಲಕ್ಸುರಿ ಸೆಡಾನ್ ಕಮ್ಮಿ ಬೆಲೆಯಲ್ಲಿ ಬೇಕು. 2011 ಮಾಡಲ್, 11 ಮಾಡಲ್, ಸೆಕೆಂಡ್ ಓನರ್, ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ಡಿಫೋಗರ್, ಹೊಸ ಟೈಲ್ಸ್. ಬರೀ ನಿಮ್ ವೀಕ್ಷಕರಿಗೆ 3,30,000 11 ಮಾಡಲ್ ಹೋಂಡಾ ಸಿಟಿ ಮಾಡಿಸ್ಕೊಡ್ತಾ ಇದ್ದೀನಿ. ಓಕೆ, ಮತ್ತೆ ಒಂದು i20 ಕೂಡ, i20 ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್. ಇವಾಗ ನಿಮಗೆ ಇಗ್ನಿಷ್ ಫ್ಯೂಚರ್ಸ್ i20 12 ಮಾಡಲ್ನಲ್ಲಿ ಕೊಡ್ತಾ ಇದ್ದೀನಿ ಸರ್. 2012 ಮಾಡಲ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿರರ್, ರಿಮೋಟ್ ಕೀ, ಕೀಲೆಸ್ ಎಂಟ್ರಿ, ಮ್ಯೂಸಿಕ್ ಸಿಸ್ಟಮ್, ಬ್ಲೂಟೂತ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಫ್ಯಾಗ್ ಲ್ಯಾಂಪ್, ಅಲೌ, ಪ್ರತಿ ಒಂದು ಬರುತ್ತೆ ಸರ್. ನಿಮ್ಮ ವೀಕ್ಷಕರಿಗೆ 12 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಅಷ್ಟಾ ಪುಷ್ ಬಟನ್ನು ನಿಮ್ಮ ವೀಕ್ಷಕರಿಗೆ ಬರೀ 3,50,000 ಮಾಡಿಸ್ಕೊಡ್ತೀನಿ. ಮುಂದೆ ಬಂದಂದೆ ಧಮಾಕ ಪ್ರೈಸ್ ಕೊಡ್ತಾ ಇದ್ದೀನಿ ಈ ಸತಿ. ಓಕೆ ಸೂಪರ್ ಸರ್. ಹಾಗೆ ಒಂದು ವರ್ಣ ಫ್ಲೂಡಿ ಸರ್, ವರ್ಣ ಫ್ಲೂಡಿನಲ್ಲಿ ಡೀಸೆಲ್ಗೆ ಕೇಳ್ತಾ ಇರ್ತಾರೆ. ಡೀಸೆಲ್ ತಗೊಂಡು ಬಂದಿದ್ದೀನಿ, ಬ್ಲ್ಯಾಕ್ ಬ್ಯೂಟಿ ತಗೊಂಡು ಬಂದಿದ್ದೀನಿ. 2013 ಮಾಡಲ್ SX ಟಾಪ್ ಎಂಡ್ ಸೆಕೆಂಡ್ ಓನರ್ ಡೀಸೆಲ್, 20 ಮೈಲೇಜ್ ಸಿಗೋದು ಗಾಡಿ. 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಪ್ರತಿ ಒಂದು ಇರುತ್ತೆ. SX ಟಾಪ್ ಎಂಡ್ ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಆಗಿದ್ದಾರೆ. ಬರೀ ನಿಮ್ಮ ವೀಕ್ಷಕರಿಗೆ 4,40,000 4,40,000 ಇಂಟೈರ್ ಕರ್ನಾಟಕ ನೋಡ್ಕೊಂಡು ಬಂದುಬಿಡಿ ಸರ್. ಇಂಟೈರ್ ಡೆಲ್ಲಿ ಬಾಂಬೆ ನೋಡ್ಕೊಂಡು ಬಂದುಬಿಡಿ ಸರ್. ಈ ಪ್ರೈಸ್ ಕರ್ನಾಟಕನಲ್ಲಿ ಸಿಗೋದು, ಅವರು ಇಲ್ಲಿಂದ ತಗೊಂಡು ಹೋಗ್ತಾರೆ. ಆ ಥರ ಪ್ರೈಸ್ ಕೊಡ್ತಾ ಇದ್ದೀನಿ. ಓಕೆ, ನಿಮ್ಮ ಹತ್ರ ಒಂದು ಇಕೋ ಸ್ಪೋರ್ಟ್ಸು ಕೂಡ ಇದೆ, ಟೈಟೇನಿಯಂ, ಯಾವ ವೇರಿಯಂಟ್ ಇದು? ಟ್ರೆಂಡ್ ಅನ್ಸುತ್ತೆ ಟ್ರೆಂಡ್. 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಸೊ ಇಕೋ ಸ್ಪೋರ್ಟ್ಸ್ ನಲ್ಲಿ ಜಾಸ್ತಿ ನಮ್ಗೆ ಡೀಸೆಲ್ ನಲ್ಲಿ ಕಾಲ್ ಬರ್ತಾ ಇರತ್ತೆ. ಸೊ ಅವ್ರಿಗೋಸ್ಕರ ಡೀಸೆಲ್ ಸೆಕೆಂಡ್ ಓನರ್ 14 ಮಾಡಲ್ ತಗೊಂಡ್ ಬಂದಿದ್ದೀನಿ ಸರ್. ಗಾಡಿನಲ್ಲಿ ಮೈಲೇಜ್ ನಲ್ಲಿ ಕಂಪ್ಲೇಂಟೇ ಸಿಗಲ್ಲ, 20 ಸಿಗ್ಲೇಬೇಕು ನಿಮ್ಗೆ. ನಿಮ್ ವೀಕ್ಷಕರಿಗೆ 4 ಡೋರ್, ಪವರ್ ಇಂಡೋರ್, ರಿವರ್ಸ್ ಕ್ಯಾಮ್ರಾ, ಪವರ್ ಸ್ಟೇರಿಂಗ್, ಬ್ಯಾಕ್ ಡಿಫೋಗರ್, ವೈಫರ್ ಅಂಡ್ ಫ್ರಂಟ್ ಫಾಗ್ ಲ್ಯಾಂಪ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸೆಂಟ್ರಲ್ ಲಾಕಿಂಗ್, ರಿಮೋಟ್ ಕೀ. ಸೊ ನಿಮ್ ವೀಕ್ಷಕರಿಗೆ ಪ್ರೈಸ್ ಬನ್ನಿ ಬರೀ 4,30,000 14 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ, ಎಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. ಸೂಪರ್ ಸೂಪರ್ ಪ್ರೈಸ್ ಸರ್. ಹಾಗೆ ಮತ್ತೊಂದು SX4 ಇರುತ್ತೆ ನಿಮ್ಮ ಹತ್ರ, ಏನ್ ಮಾಡಲ್ ಇದು? 12 ಮಾಡಲ್ VDI ಸೆಕೆಂಡ್ ಓನರ್ ಡೀಸೆಲ್. ಡೀಸೆಲ್ 12 ಮಾಡಲ್, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಡಿಫೋಗರ್, ವೈಫರ್ ಇದೆ. ಬರೀ ನಿಮ್ ವೀಕ್ಷಕರಿಗೆ 2,70,000 ಮುಗಿಸ್ಕೊಡ್ತಾ ಇದ್ದೀನಿ. ಬರೀ 2,70,000 ರೂಪಾಯಿಗೆ ಡೀಸೆಲ್ SX4 ಕೂಡ ಕೊಡ್ತಾ ಇದ್ದೀರಾ. ಮತ್ತೊಂದು ಹಾಗೆ ಒಂದು ಸಿವಿಕ್ ಕೂಡ ಇರುತ್ತೆ. ಸಿವಿಕ್ ನೀವು ಪ್ರೈಸ್ ಹೇಳ್ದ ಅಂದ್ರೆ ಶಾಕ್ ಆಗ್ಬಿಡ್ತೀರಾ. 10 ಮಾಡಲ್ ಸ್ಯಾಂಟೋ ಸಿಗಲ್ಲ, ಆ ಮಾಡಲ್ ಹೈ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದೀನಿ. KA ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಪ್ಯೂರ್. ಅಂಡ್ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಪಾಯಿಂಟ್ ಮಾಡ್ತೀನಿ. 2010 ಮಾಡಲ್ ಸೆಕೆಂಡ್ ಓನರ್, ಫುಲ್ಲಿ ಟಾಪ್ ಅಂಡ್ ವೀಡ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಟೋ ಕ್ಲೋಸರ್ ಮಿರರ್, ಫಾಗ್ ಲ್ಯಾಂಪ್, ಡಿಫೋಗರ್, ವೈಫರ್ ಎಲ್ಲ ನಿಮಗೆ. 2020 ಮಾಡಲ್ನಲ್ಲಿ ಏನೇನು ಫ್ಯೂಚರ್ ಸಿಗುತ್ತೆ ಎಲ್ಲ ಈ ಫ್ಯೂಚರ್. 10 ಮಾಡಲ್ ಸಿವಿಕ್ 1.8 liter ರಾಕೆಟ್ ಇಂಜಿನ್ನಲ್ಲಿ ಸಿಗುತ್ತೆ. ನಿಮ್ಮ ವೀಕ್ಷಕರಿಗೆ ಬರೀ 2,90,000 ಮಾಡಿಸ್ಕೊಡ್ತೀನಿ ಸರ್. 2,90,000 ಸಿವಿಕ್ ಕೂಡ ಕೊಡ್ತಾ ಇದ್ದೀರಾ. ಹಾಗೆ ಸರ್, ನಿಮ್ಮ ಹತ್ರ ಮತ್ತೆ ಒಂದು ಸ್ವಿಫ್ಟ್ ಇರುತ್ತೆ. ಈ ಡೀಟೇಲ್ಸು, ಈ ಡೀಟೇಲ್ಸ್ ಬನ್ನಿ. ZX80,000 ರೆಕಾರ್ಡೆಡ್ ಓಡಿದೆ, ಸಿಂಗಲ್ ಓನರ್ ZX ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, 4 ಡೋರ್ ವಿಂಡೋ, ಆಟೋ ಕ್ಲೋಸರ್ ಮಿರರ್, ಸೈಡ್ ಮಿರರ್ ಕಂಟ್ರೋಲ್, ಫಾಗ್ ಲ್ಯಾಂಪ್, ಅಲೋ ವೀಲ್ಸ್, ಡಿಫಾಗರ್, ವೈಫರ್ ಎಲ್ಲ. ZX ಅಂದರೆ ಸರ್ ಎಲ್ಲರಿಗೆ ಗೊತ್ತು, ಟಾಪ್ ಎಂಡ್ ಗಾಡಿ, ಎಲ್ಲ ಥರ ಫೀಚರ್ ಇರುತ್ತೆ. ನಿಮ್ಮ ವೀಕ್ಷಕರಿಗೆ ಬರೀ 4,80,000 ಮುಗಿಸ್ಕೊಡ್ತೀನಿ. ZX ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಒಂದು ಹೋಂಡಾ ಅಮೇಜ್. 2015-16 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್, 25 ಮೈಲೇಜ್ ಸಿಗತ್ತೆ, 15 ಸಿಟಿನಲ್ಲಿ ಸಿಗತ್ತೆ. ನಿಮ್ಮ ವೀಕ್ಷಕರಿಗೆ 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್, ಫಾಗ್ ಲ್ಯಾಂಪ್, ಡಿಫಾಗರ್ ಎಲ್ಲ ಸಿಗುತ್ತೆ, ರಿವರ್ಸ್ ಕ್ಯಾಮ್ರಾ, ಸ್ಕ್ರೀನ್ ಟಚ್ ಸಿಸ್ಟಮ್. ಬರೀ ನಿಮ್ಮ ವೀಕ್ಷಕರಿಗೆ 380 ಮುಗಿಸ್ಕೊಡ್ತೀನಿ. ಓಕೆ ಸರ್. ಓಕೆ, ಪಕ್ಕದಲ್ಲಿ ಒಂದು ಎರಟಿಗ ಬೇರೆ ಕೂಡ ಇದೆ, ಹೈ ಡಿಮ್ಯಾಂಡ್, ತುಂಬ ಜನ ಕೇಳ್ತಾ ಇರ್ತಾರೆ. ZX ಫುಲ್ಲಿ ಟಾಪ್ ಎಂಡ್ ಎಟಿಗ ತೊಗೊಂಡು ಬಂದಿದ್ದೀನಿ. 2013 ಮಾಡಲ್ ಸೆಕೆಂಡ್ ಓನರ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ಆಟೋ ಕ್ಲೋಸರ್ ಮಿರರ್ಸ್, ಮಿರರ್ ಕಂಟ್ರೋಲ್, ರೂಫ್ AC, AC, ಡಿಫಾಗರ್, ವೈಫರ್, ಫಾಗ್ ಲ್ಯಾಂಪ್, ಬ್ಲೂಟೂತ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಥರ ಪ್ರತಿ ಒಂದು ಸಿಗುತ್ತೆ ಸರ್. ಎಟಿಕ ಅಂದರೆ ತುಂಬ ಹೈಲಿ ಡಿಮ್ಯಾಂಡ್ ಇರುತ್ತೆ, ಬಟ್ ಹೈಲಿ ಡಿಮ್ಯಾಂಡ್ ಗಾಡಿಗೆ ಹೈಲಿ ಪ್ರೈಸ್ ಹೇಳೋದು ತಪ್ಪಾಗತ್ತೆ. ಅದಕ್ಕೋಸ್ಕರ ತುಂಬ ಕಮ್ಮಿನಲ್ಲಿ ಹೇಳ್ತೀನಿ. ನಿಮ್ಮ ವೀಕ್ಷಕರಿಗೆ ಪೂರ್ತಿ ಕರ್ನಾಟಕ ಚಾಲೆಂಜ್ ಮಾಡಿ, ಬರೀ 13 ಮಾಡಲ್ 550 ZX ಟಾಪ್ ಎಂಡ್ ಎಟಿಕ. ಓಕೆ ಸೂಪರ್ ಸರ್. ಹಾಗೆ ಒಂದು ನಿಮ್ಮ ಹತ್ರ ಮೊಬಿಲಿಯೋ ಕೂಡ ನಿಂತಿದೆ, ಫ್ಯಾಮಿಲಿ ಗಾಡಿ ಅಂತ ಕೇಳೋರಿಗೆ. ಈ ಮೊಬಿಲಿಯೋ ಡೀಟೇಲ್ಸ್ ಏನು ಸರ್? 2000
14 ಮಾಡೆಲ್ ಇವಾಗ ಎಟ್ಟಿಕ ನೋಡಿದ್ದೀರಾ, ಎಕ್ಸಾಕ್ಟ್ ಅದೇ ಥರ ಇರುತ್ತೆ, ಅದೇ ಮೈಲೇಜ್, ಅದೇ ಇಂಜಿನ್ನ. ಇಂಜಿನ್ ಸ್ವಲ್ಪ ಅಪ್ಗ್ರೇಡೆಡ್, ಐ ವಿ ಟೆಕ್ ಇಂಜಿನ್ ಕಮ್ಮಿ ಸಿಗೋದು. ಹೋಂಡಾ ಸಿಟಿನಲ್ಲಿ ಬರೋದು ಇಂಜಿನ್ 7-ಸೀಟರ್ ಗಾಡಿನಲ್ಲಿ ಬರುತ್ತೆ. ನೀವು ಇನೋವಾ ಹೆಂಗ್ ನೀವು ಲಕ್ಷ ಲಕ್ಷ ತನಕ ಓಡ್ತೀರಾ, ಅದೇ ಥರ ಅದೇ ಪ್ರಕಾರ ಈ ಗಾಡಿನೇ ಲಕ್ಷ ಲಕ್ಷ ಥರ ಓಡಿಸ್ಬೋದು. ನೀವು 4 ಡೋರ್ ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ವಿ ಎಮ್ ಟಿ ಟಾಪ್ ಎಂಡ್, ಅಲೌ ವಿತ್ಸ್ ಬ್ಯಾಕ್ ಡಿಫಾಗರ್, ರೂಫ್ನಲ್ಲಿ ಎ ಸಿ ಎಲ್ಲ ಸಿಗುತ್ತೆ. 14 ಸೆಕೆಂಡ್ ಓನರ್ ನಿಮ್ಮ ವೀಕ್ಷಕರಿಗೆ ಬರೀ 4,90,000 ಮಾಡಿಸ್ಕೊಡ್ತೀನಿ. ಓಕೆ, 4,90,000 ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಬರೋರಿಗೆ 4,90,000 ಫೈನಲ್ ಮಾಡಿಸ್ಕೊಡ್ತೀನಿ. ಓಕೆ.